ನಾವು ಯಾವುದಾದ್ರೂ ಒಂದು ವಸ್ತುವನ್ನ ಅತಿ ಹೆಚ್ಚು ತಿನ್ನಲು ಬಯಸುತ್ತೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ನಾಲಿಗೆ ಅಲ್ಲ ನಮ್ಮ ಶರೀರ ನಮ್ಮ ಶರೀರದಲ್ಲಿ ಉಪ್ಪು ಹುಳಿ ಖಾರ ಇತ್ಯಾದಿ ಯಾವುದಾದ್ರೊಂದು ಅಂಶ ಕಡಿಮೆ ಇದ್ದಾಗ ಅದನ್ನು ತಮ್ಮ ದೇಹ ಈ ರೀತಿ ತಿಳಿಸುತ್ತಂತೆ ಸಂಶೋಧಕರು ನಮ್ಮ ದೇಹದಲ್ಲಿ ಯಾವ ಅಂಶ ಕಡಿಮೆ ಇದ್ದಾಗ ಯಾವ ತಿಂಡಿ ತಿನ್ನಬೇಕು ಅಂತ ಅನಿಸುತ್ತೆ ಎಂಬುದನ್ನು ತಿಳಿಸಿದ್ದಾರೆ ಮೊದಲಿಗೆ ಸಿಹಿ ತಿಂಡಿ ಸಿಹಿ ತಿನ್ನಲು ನಿಮ್ಮ ಶರೀರ ಬಯಸಿದ್ರೆ ನಿಮ್ಮ ದೇಹದಲ್ಲಿ ಕ್ರೋಮಿಯಂ ಅಂಶ ಕಡಿಮೆ ಇದೆ ಎಂದು ಅರ್ಥ ಒಂದು ವೇಳೆ ಚಾಕೊಲೇಟ್ ತಿನ್ನುವ ಬಯಕೆ ಶುರುವಾದರೆ ಮೆಗ್ನೀಷಿಯಂ ಪ್ರಮಾಣ ಕಡಿಮೆಯಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಉಪ್ಪು ಅಥವಾ ಉಪ್ಪಿನಾಂಶದ ತಿಂಡಿ ಬಯಸಿದ್ರೆ ಸೋಡಿಯಂ ಕಡಿಮೆಯಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಇನ್ನು ಕಬ್ಬಿಣದ ಅಂಶ ಕಡಿಮೆ ಇದ್ದರೆ ನಾಲಿಗೆ ಮಾಂಸದ ಆಹಾರ ಸೇವಿಸಲು ಇಚ್ಛೆ ಪಡುತ್ತೆ ಇನ್ನು ಮಸಾಲೆಯುಕ್ತ ಪದಾರ್ಥ ತಿನ್ನುವಂತಾದ್ರೆ ನಿಮ್ಮ ಹೊಟ್ಟೆಯಲ್ಲೇನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಾವು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುವ ಪದಾರ್ಥಗಳಿಂದಲೂ ಸಹ ನಮ್ಮ ದೇಹದ ಸಮಸ್ಯೆಯನ್ನ ತಿಳಿಯಬಹುದು ಒಂದ್ ವೇಳೆ ನೀವು ಸಿಹಿ ತಿಂಡಿ ಚಾಕೋಲೇಟ್ ಅತಿ ಹೆಚ್ಚು ಉಪ್ಪು ಹಾಗೂ ಮಾಂಸದ ಆಹಾರ ಮತ್ತು ಮಸಾಲೆ ಪದಾರ್ಥಗಳನ್ನ ಸೇವಿಸುವಂತಿದ್ರೆ ನಾವು ಹೇಳಿದ ಒಂದು ಸಮಸ್ಯೆಗೆ ನೀವು ಗುರಿಯಾಗಿದ್ದೀರಿ ಎಂದೇ ಅರ್ಥ ಇದಕ್ಕಾಗಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡು ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ